ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಛಲವಾದಿ ಮಹಾಸಭಾ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು, ನಿವೃತ್ತ ಐಎಎಸ್ ಅಧಿಕಾರಿ ನಟ ರಾಜಕಾರಣಿ ಕೆ ಶಿವರಾಂ ವಿಧಿವಶರಾದ ಹಿನ್ನೆಲೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಯಾಗಿ ತಮ್ಮ ಹೋದಂಥ ಕಡೆಯಲ್ಲೆಲ್ಲ ಹೆಸರು ಮಾಡಿದಂಥವ್ರು. ಅವರು ಒಬ್ಬ ಅಧಿಕಾರಿಯನ್ನು ಮರೆತು ಒಬ್ಬ ಸಮಾಜ ಸೇವಕರಾಗಿ ನಿರಂತರವಾಗಿ ಜನಸಾಮಾನ್ಯರಿಗೆ ಈ ನಾಡಿನ ಉದ್ದಕ್ಕೂ ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾ ಅಧಿಕಾರ ಅನ್ನತಕ್ಕಂಥದ್ದನ್ನ ಕೇವಲ ಚೇಂಬರ್ಗೆ ಸೀಮಿತ ಆಗದೇ ಜನರ ನಡುವೆ ತಗೊಂಡು ಹೋಗ್ತಕ್ಕಂಥ ಒಂದು ಆಶಯನ್ನು ತಂದಂಥವ್ರು ರಾಜ್ಯದಲ್ಲಿ. ಏನು ಇವತ್ತು ನಾವು ಸ್ವಚ್ಛ ಭಾರತ ಅಂತ ನಾವು ಮನಗಂಡಿದ್ದೀವಿ, ದೇಶ ಮತ್ತು ಸರ್ಕಾರಗಳು ಆಚರಣೆ ಮಾಡ್ತಾಯಿದೆ, ಅದನ್ನು ಅವರು ದಾವಣಗೆರೆ ಜಿಲ್ಲಾಧಿಕಾರಿಯಾಗಿದ್ದಂಥ ಗಬ್ಬಾಗ್ತದಂತಹ ಒಂದು ಮಾರುಕಟ್ಟೆಯನ್ನು ಅಲ್ಲಿ ತಾವು ಬೆಳಗಿನ ಜಾವ ಹೋಗಿ ಕಸ ಗುಡಿಸುವ ಮುಖಾಂತರ ಇಡೀ ಶುದ್ಧೀಕರಣ ಮಾಡಿದಂಥವ್ರು. ಆದರೆ ಈ ಸ್ವಚ್ಛ ಭಾರತ ಯೋಜನೆ ಬರೋ ಮುನ್ನವೇ, ಒಂದು 15 ವರ್ಷ ಮುನ್ನವೇ ಅದಕ್ಕೊಂದು ಅಡಿಪಾಯ ಆಗ್ತಿದ್ದಂಥವ್ರು. ಅದನ್ನು ಇವತ್ತು ರಾಷ್ಟ್ರ ಅಪ್ಲೈ ಮಾಡಿಕೊಂಡಿದೆ. ಮತ್ತು ಎಸ್ ಎಂ ಕೃಷ್ಣ ಅವರ ಸರ್ಕಾರದಂಥ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ದಾವಣಗೆರೆಯಲ್ಲಿ ಕಟ್ಟಿಸಿದಂಥ ಮನೆಗಳ ಮಾದರಿಯನ್ನು ಎಸ್ ಎಂ ಕೃಷ್ಣ ಅವರು ಇಡೀ ರಾಜ್ಯಕ್ಕೆ ನಾನು ಸುರಾಮ್ ಮಾಡಲ್ ಅಂತೇಳಿ ಮನೆ ಮಾಡಬೇಕು ಅಂತೇಳಿ ಒಂದು ಜನಜನತೆ ಆಗಿದ್ದ ಆ ದಿನಗಳಲ್ಲಿ ಅಂಥ ಒಬ್ಬ ಪ್ರಾಮಾಣಿಕ ನಿಷ್ಠಾಧಿಕಾರಿ. ಮತ್ತು ಅವರು ಕೇವಲ ಅಧಿಕಾರ ಶಾಹಿಯಾಗಿಲ್ಲದೇ ತಮ್ಮ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲೂ ಸಹ 90ರ ಕಾಲಘಟ್ಟದಲ್ಲಿ ಒಂದು ಎಲ್ಲರ ಜನ ಮೆಚ್ಚುಗೆ ಆಗ್ತಕ್ಕಂಥ ಸಿನಿಮಾಗಳನ್ನು ತೆಗೆದು ವಸಂತ ಕಾವ್ಯ ಮತ್ತು ಬಾನಲ್ಲ ಮಧ್ಯಚಂದ್ರಿಕೆ, ಯಾರಿಗೆ ಬೇಕು ದುಡ್ಡು, ಮತ್ತು ನಾಗ ಇನ್ನು ಮುಂತಾದ ಒಂದು ಸಂದೇಶ ಇರ್ತಕ್ಕಂಥ ಪ್ರತಿಭಟನೆ ಅಂತ ಒಂದು ಸಿನಿಮಾಗಳನ್ನು ತೆಗೆದು ಒಂದು ಈ ನಾಡಿನಲ್ಲಿ ಒಂದು ಅಧಿಕಾರ ವರ್ಗದ ಜೊತೆಗೆ ಸಿನಿಮಾ ರಂಗದಲ್ಲೂ ಸಹ ಎದುರು ಮಾಡುವಂಥವ್ರು. ಜೊತೆಗೆ ಆ ನಂತರದ ದಿನಗಳಲ್ಲಿ ಅವರು ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮತ್ತು ಛಲವಾದಿ ಮಹಾಸಭಾನ ಈ ರಾಜ್ಯದಲ್ಲಿ ಕಟ್ಟಿ ಈ ಶೂದ್ರ ಸಮುದಾಯಗಳು ಒಂದು ಬಲಗೊಳ್ಳಬೇಕು, ಮತ್ತು ಆ ಮುಖಾಂತರ ಈ ಸಮಾಜಕ್ಕೆ ಒಂದು ಗಟ್ಟಿತನವನ್ನು ಮೈಗೂಡಿಸ್ಕೋಬೇಕು ಅಂತಕ್ಕಂಥ ಧ್ಯೇಯ ಕನಸುಗಳನ್ನ ಕಂಡಿರಂಥವ್ರು. ಮತ್ತು ಅವರು ಛಲವಾದಿ ಮಹಾಸಭಾದ ಮುಖಾಂತರ ಐಎಸ್ ತರಬೇತಿ ಕೇಂದ್ರ ಮತ್ತು ಇನ್ನು ಉನ್ನತ ಶಿಕ್ಷಣಕ್ಕೆ ಬೇಕಾದಂಥ ತರಬೇತಿ ಸೆಂಟ್ರ್ಗಳನ್ನ ತರಬೇಕು ಅಂತಕ್ಕಂಥ ಆಸೆಗಳನ್ನ ಇಟ್ಕೊಂಡಿದ್ದಂಥವ್ರು. ಆದರೆ ಅವ್ರ ಕನಸು ಅದು ಒಂದು ನೆರವೇರಿಲ್ಲ. ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿಗಳಾದಂತಹ ಅಥವಾ ಅವರ ಆದರ್ಶಗಳನ್ನು ಇವತ್ತು ಉಳಿಸುವ ಮುಖಾಂತರ ಎಲ್ಲರೂ ಮಾಡಬೇಕಾಗಿದೆ. ಅವರ ಒಂದು ಕಡು ಮಟ್ಟದಿಂದ ಈ ಮಟ್ಟಕ್ಕೆ ಬೆಳೆದಂಥದ್ದು ಅದು ಸಾಮಾನ್ಯವಾದಂತಹ ಹೆಜ್ಜೆ ಅಲ್ಲ. ಅಂಥ ದಿನಗಳಲ್ಲಿ ಅವರು ತಮ್ಮ ಛಲ ಬಿಡದೆ ನೈತ್ ಪಾಠವನ್ನು ಕಲಿತು ಅವರು ಐಎಎಸ್ ತರಬೇತಿಗೆ ಹೋಗಿ ಹೆಸರು ಸಾಧಿಸಿದ್ದು ಈ ನಾಡಿಗೆ ತುಂಬಲಾರದ ತಿರ್ಗೊಂಡಿರ್ತಕ್ಕಂಥ ತುಂಬಲಾರದ ನಷ್ಟ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ನಾನು ಈ ಸಂದರ್ಭದಲ್ಲಿ ಸಂತಾಪನ ಸಿಗ್ತಾ ಕುಟುಂಬ ವರ್ಗಕ್ಕೆ ಒಂದು ದುಃಖ ಭರಿಸುವ ಶಕ್ತಿಯನ್ನು ತಪ್ಪಿಸ್ತೇನೆ. ಕ್ಷೇತ್ರದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿದ್ದರೂ ಕೂಡ ನೊಂದ ಜನರ ಬೆಳಕಾಗಿ ಛಲವಾದಿ ಮಹಾಸಭೆಯನ್ನು ಕಟ್ಟುವುದರ ಮೂಲಕ ಎಡಬಲ ಮತ್ತು ಪೌರ ಕಾರ್ಮಿಕರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಟ್ಟು ಕೊಂಡೊಯ್ಯತಕ್ಕಂಥ ಒಂದು ಸಂಸ್ಥೆ ಅಂದರೆ ಛಲವಾದಿ ಮಹಾಸಭಾ. ಆ ಮಹಾಸಭಾದ ಮೂಲಕ ನೊಂದವರನ್ನ ಒಟ್ಟಿಗೆ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡುವುದರ ಮೂಲಕ ನಾವು ಈ ರಾಜ್ಯದಲ್ಲಿ ಗಟ್ಟಿಯಾಗಿದ್ದೇವೆ. ನಮ್ಮ ಸಮಾಜ ಆಳುವ ವರ್ಗದ ಜೊತೆ ಇರುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಏನು ರಾಜ್ಯದ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ನಮ್ಮ ಪ್ರತಿ ಬೀದಿಗಳಲ್ಲಿಯೂ ಕೂಡ ಹೆಜ್ಜೆ ಹಾಕುತ್ತಾ ಛಲವಾದಿ ಮಹಾಸಭಾವನ್ನು ಸಂಘಟಿಸೋದನ್ನ ನಾವು ನೋಡ್ತೇವೆ. ಹಾಗಾಗಿ ಯಡಿಯೂರಪ್ಪನವರ ಜೊತೆಗೂಡಿ ಬೆಂಗಳೂರು ರಾಜಧಾನಿಯಲ್ಲಿ ಛಲವಾದಿ ಮಹಾಸಭಾದ ಒಂದು ಭವನವನ್ನು ಕಟ್ಟತಕ್ಕಂಥ ಕಾಯಕವನ್ನು ಶಿವರಾಮ್ ಅವರು ನಮ್ಮ ಜನರ ಬೆಂಬಲದೊಂದಿಗೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಹಾಗೆ ಏನಪ್ಪ ಅಂದರೆ ಯಾವುದೇ ಇಲಾಖೆಗೆ ಹೋದರೂ ಆ ಇಲಾಖೆಯಲ್ಲಿ ಏನೂ ಇಲ್ಲ ಕೆಲಸ ಅಂತಕ್ಕಂಥ ಇಲಾಖೆನ ಕೊಟ್ಟರು ಕೂಡ ಆ ಇಲಾಖೆಯಲ್ಲಿ ಕೆಲಸ ಇದೆ, ಆ ಇಲಾಖೆಯಲ್ಲಿ ಈ ಥರ ಸದುಪಯೋಗ ಪಡ್ಕೋಬೋದು, ಜನರಿಗೆ ಇಂಥ ಸೌಲಭ್ಯವನ್ನು ಕಲ್ಪಿಸ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಂಥ ಮಹಾನ್ ನಾಯಕ. ಯಾಕಂದರೆ ದಿವಂಗತ ಬಸವಲಿಂಗಪ್ಪನವ್ರನ್ನ ಪೌರ ಕಾರ್ಮಿಕ ಸಚಿವರನ್ನಾಗಿ ಮಾಡಿದಾಗ ಎಲ್ಲ ಹೇಳಿಸ್ತಾರೆ ಈ ಖಾತೆಯಲ್ಲಿ ಏನಿತ್ತು ಅಂತ.
ಮಲವರುವ ಪದ್ಧತಿಯ ಅನಿಷ್ಟ ಪದ್ಧತಿಯನ್ನು ತೊಗಲಿಸಬೇಕು ಅಂತಕ್ಕಂಥ ಕಾರ್ಯಕ್ರಮದಡಿ ಹೇಗೆ ಬಸವಲಿಂಗಪ್ಪನವರು ದಾರಿ ಮಾರ್ಗವಾದರು, ಅದೇ ಥರ ಶಿವರಾಮಗೌಡರಿಗೆ ಯಾವುದೇ ಖಾತೆ ಕೊಟ್ಟರು ಕೂಡ ನನ್ನ ಜನ ನೊಂದವರಿಗೆ ಏನು ಕೊಡಬೇಕು, ಯಾವ ಮೂಲಕ ಸೌಲಭ್ಯ ಕೊಡಬಹುದು, ಯಾವ ರೀತಿ ಅಭಿವೃದ್ಧಿಯನ್ನು ಪಡಿಸ್ಬೋದು ಅಂತಕ್ಕಂಥ ಚಿಂತನೆಯನ್ನು ಮಾಡ್ತಿದ್ದಂಥವರು ಸಹ ಡಾ ಕೆ ಶಿವರಾಮ್ ಅವರು. ಹಾಗಾಗಿ